ರಿಪೀಟ್ ಆಗ್ತಾನೆ ಇದೆ ಪದೇ ಪದೇ. ಚಾರ್ಮಾಡಿಯಲ್ಲಿ ಪ್ರವಾಸಿಗರಿಂದ ಮೋಜು ಮಸ್ತಿ ಮುಂದುವರಿತಾ ಇದೆ. ಮೋಜು ಮಸ್ತಿ ಮಾಡ್ರಪ್ಪ, ಯಾರು ಬೇಡ ಅನ್ನಲ್ಲ, ಬಟ್ ಹುಚ್ಚಾಟವನ್ನ ತೋರಿಸ್ಬೇಡಿ. ಇನ್ನೊಬ್ಬರ ಜೀವಕ್ಕೆ ಅಪಾಯ ತರುವಂತಹ, ನಿಮ್ ಜೀವಕ್ಕೆ ಅಪಾಯ ತಂದುಕೊಳ್ಳೋ ಕೆಲಸವನ್ನು ಮಾಡಬೇಡಿ ಅಂದ್ರು ಕೂಡ ಕ್ಯಾರೆ ಅಂತ ಇಲ್ಲ. ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡೋ ಕೆಲಸ ಮಾಡ್ತೀವಿ, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಒಂದಷ್ಟು ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತ ಹೇಳಿದ್ರು, ಬಟ್ ಅದ್ಯಾವುದು ಕೂಡ ಅಲ್ಲಿ ಫಲಕಾರಿ ಆದಂಗೆ ಕಾಣಿಸ್ತಾ ಇಲ್ಲ. ಪ್ರತಿದಿನ ಅಲ್ಲಿ ಸೆಲ್ಫಿ ತಗೊಳ್ಳೋದಕ್ಕೆ, ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ತಮ್ಮ ಜೀವವನ್ನು ಕೂಡ ಅಪಾಯಕ್ಕೆ ತಳ್ಳುವಂತಹ ಕೆಲಸಗಳು ಪದೇ ಪದೇ ಆಗ್ತಾ ಇದೆ. ಎಚ್ಚರಿಕೆ ನಾಮಫಲಕ ಇದ್ರೂ ಕೂಡ ಡೋಂಟ್ ಕೇರ್ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ, ಪುಂಡಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬೀಟ್ ಪೊಲೀಸರ ಕಣ್ಣು ತಪ್ಪಿಸಿ ಕೆಲವು ಪ್ರವಾಸಿಗರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೀಟ್ ಪೊಲೀಸರು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಕಡೆ ನಾವೇ ನೋಡೋಕ್ಕಾಗುತ್ತಾ, ಎಲ್ಲ ಟೈಮು ನಾವೇ ಇರೋಕ್ಕಾಗುತ್ತಾ? ಸಾರ್ವಜನಿಕರದ್ದು ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಅಲ್ವಾ ಇದು? ಅವ್ರು ಯಾಕೆ ತಮ್ಮ ರೆಸ್ಪಾನ್ಸಿಬಿಲಿಟಿನ ಮೈ ಮರಿತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿ ಉಳಿತಾ ಇದೆ. ಮೋಜು ಮಸ್ತಿ ಸರಿ, ಬಟ್ ಅಪಾಯಕ್ಕೆ ಆಹ್ವಾನ ಯಾಕೆ ಅನ್ನೋದು ಪ್ರಶ್ನೆ.